ಎಲ್ಲ ಮಲಗಿದ್ದಾರ ಅನ್ಸುತ್ತೆ. ಪಾಸಿಬಲಿ ನೀವಿದ್ಮೇಲೆ ನೋಡ್ಕೊಳ್ಬಹುದು. ಕಳೆದ ಒಂದು 15 ದಿವಸದಲ್ಲಿ ಹಾಯ್ ಎಷ್ಟೊಂದು ಜನ ಮಲಗಿಲ್ಲ ಅನ್ಸುತ್ತೆ. ಏನೇ ಕಳೆದ 15 ಹಾಯ್ ಹಾಯ್ ಕಳೆದ 15-20 ದಿವಸದಲ್ಲ ಈ ಒಂದು ಪ್ರಕರಣದಲ್ಲಿ ಏನು ಹೋರಾಟಗಳು ನಡೀತು, ಏನು ಹಾರಾಟ ನಡೀತು, ಏನು ಕಾನೂನಿನ ಒಂದು ಚೌಕಟ್ಟಲ್ಲಿ ನಡೆದಂತ ಕೆಲಸ ಏನಿದೆ, ಮೈ ಗಾಡ್, 225 ಪೀಪಲ್, 220 ಮೈ ಗಾಡ್, ಏನೇ ಎಲ್ಲ ಎದ್ದಿದ್ದಾರೆ ಅನ್ಸುತ್ತೆ, ಯಾರು ಮಲಗಿಲ್ಲ. ಏನೇ ಈ ಕಳೆದ 15-20 ದಿವಸದಲ್ಲಿ ಈ ಒಂದು ಸಿಡಿ ಪ್ರಕರಣದಲ್ಲಿ ಒಂದು ಕೂಗೇನಿತ್ತು, ಆ ಕೂಗನ್ನ ಸಹ ನೀವೆಲ್ಲ ಪ್ರೋತ್ಸಾಹಿಸಿದಿರ, ನನ್ನ ಜೊತೆ ನಿಂತ್ಕೊಂಡಿದ್ದೀರ, ಜೊತೆನಲ್ಲಿ ನಿಮ್ಮ ಅನುಭವಗಳನ್ನು ಹಂಚ್ಕೊಂಡಿದ್ದೀರ. ಪಾಸಿಬಲಿ ಯಾವ ವಿಚಾರಕ್ಕೂ ಸಿಗದಷ್ಟು ಐ ಥಿಂಕ್ ಅಟೆನ್ಷನ್ ಈ ಒಂದು ಕೇಸ್ಗೆ ಸಿಕ್ತು. ಕಾರಣ ಇಷ್ಟೇ, ಇದರಲ್ಲಿ ಮುಖವಾಡಗಳಿರಲಿಲ್ಲ. ಮುಖವಾಡ ರಹಿತವಾಗಿ ಅಥವಾ ಮುಖವಾಡ ಇಲ್ಲದೆ ಈ ಒಂದು ಕೇಸು ಎಳೆ ಎಳೆಯಾಗಿ ಸಾರ್ವಜನಿಕ ವಲಯದಲ್ಲಿ ಒಂದು ಐ ಥಿಂಕ್ ಒಂದು ಶಾಕನ್ನೇ ಕೊಟ್ಟು ಅಂತ ಹೇಳಿದ್ರೆ ತಪ್ಪಾಗಲಾರದು. ನಾನಾ ತಿರುವುಗಳಿತ್ತು, ನಾನಾ ಚಾಲೆಂಜಸ್ ಇತ್ತು. ಎವ್ರಿ ಸೆಕೆಂಡ್ ವಿ ಹ್ಯಾವ್ ಫೇಸ್ಡ್ ಚಾಲೆಂಜಸ್. ಪ್ರತಿ ಸೆಕೆಂಡು ಸಹ ಚಾಲೆಂಜಸ್ಸನ್ನು ಫೇಸ್ ಮಾಡಿದ್ವಿ. ಬಂದಂಥ ಏರಿಳಿತಗಳನ್ನು ಬ್ಯಾಲೆನ್ಸ್ ಮಾಡಿದ್ವಿ, ಜೊತೆಯಲ್ಲಿ ಬಂದಂಥ ಬ್ಲೇಮ್ಸ್ಗಳನ್ನು ತಗೊಂಡ್ವಿ. ಎಲ್ಲೂ ಕೂಡ ಕಂಗಾಲಾಗಲಿಲ್ಲ. ಆದರೆ ಜನರ ಪ್ರೋತ್ಸಾಹ ಅಷ್ಟೇ ಈಕ್ವಲ್ ಆಗಿ ನಮಗೆ ಸಿಕ್ತು. ಜನರ ಪ್ರೋತ್ಸಾಹ ಹೆಂಗಿತ್ತು ಅಂತಂದರೆ, ನಿಜವಾಗ್ಲೂ ವಿ ಆರ್ ಬ್ಲಾಮ್ ಬ್ಲೆಸ್ಡ್. ನಿಜವಾಗ್ಲೂ ಹೇಳ್ತೀನಿ, ಹೋರಾಟ ಯಾಕೆ ಹೋರಾಟಗಳು ಫೇಲ್ಯೂರ್ ಆಗುತ್ತೆ ಅನ್ನೋದಕ್ಕೆ ಆ ಮಾನಸಿಕತೆನೇ ಕಾರಣ. ಓಕೆ, ಒಬ್ಬ ಏನೋ ರಾಕೇಶ್ ಟಿಕಾಯತ್ ಏನೋ ಕರ್ನಾಟಕಕ್ಕೆ ಬಂದು ಒಬ್ಬ ರೈತ ಲೀಡರ್ ಆಗುವಂಥ ಅವಶ್ಯಕತೆ ಇರಲಿಲ್ಲ. ನಮ್ಮಲ್ಲೇ ದೊಡ್ಡ ದೊಡ್ಡ ರೈತರಿದ್ದಾರೆ, ಆದರೆ ಆ ರೈತರ ಲೀಡರ್ ಅನ್ನೋ ಹೆಸರಲ್ಲಿ ಆ ಒಂದು ತಾಕತ್ತಿಲ್ಲ ಅಂತ ನಮ್ಗನ್ಸುತ್ತೆ. ಹಂಗನ್ಬಿಟ್ಟು ನಮ್ಮ ಬೆಂಗಳೂರಿನ ಒಬ್ಬ ಅಡ್ವೊಕೇಟ್ ಅಂತೆಲ್ಲ, ಬೆಂಗಳೂರು ಇಡೀ ಬೆಂಗಳೂರಿನ 15,000 ಅಡ್ವೊಕೇಟ್ ಇದ್ದಾರೆ. ಎಲ್ಲರೂ ಅವರವ್ರ ಕೆಪಾಸಿಟಿ ಮೇಲೆ ಪ್ರಾಕ್ಟೀಸಿಂಗ್ ಮಾಡ್ತಾರೆ. ಇಡೀ ಕರ್ನಾಟಕದಲ್ಲಿ 1,00,000 ಅಡ್ವೊಕೇಟ್ಸ್ ಇದ್ದಾರೆ. ಇಡೀ ಭಾರತದಲ್ಲಿ 18-20 ಲಕ್ಷ ಅಡ್ವೊಕೇಟ್ಸ್ ಇದ್ದಾರೆ. ಪ್ರಶ್ನೆನಪ್ಪ ಅಂತಂದರೆ, ಯಾರಿಗೂ ಬೇಡದ ಕೆಲಸ ಈ ಜಗದೀಶನಿಗೆ ಯಾಕೆ ಬೇಕು ಅಂತ. ಅದಕ್ಕೂ ಸಹ ತನ್ನದೇ ಆದಂಥ ಕಾರಣ ಇದೆ. ನಾನು ಬೆಳೆದು ಬಂದ ರೀತಿ, ನನಗೆ ಜೀವನದಲ್ಲಿ ಆದಂಥ ಅನುಭವ ಅಥವಾ ಏನೋ ಸಾಧನೆ ಮಾಡಬೇಕು ಅನ್ನೋ ಕಿಚ್ಚು ಅಥವಾ ಏನೋ ಉತ್ತರ ಕೊಡಬೇಕು ಅನ್ನೋ ಒಂದು ಆಸೆ ಇದಕ್ಕೆಲ್ಲ ಕಾರಣ ಅನಿಸುತ್ತೆ. ಜೊತೆಯಲ್ಲಿ ನ್ಯಾಯವನ್ನು ಮತ್ತು ಎಲ್ಲೋ ಒಂದು ಕಡೆ ಮಾನವೀಯತೆಯನ್ನು ನಂಬದಂಥ ವ್ಯಕ್ತಿ ನಾನು. ನೀವೆಲ್ಲ ನೋಡಿದಿರಾ, ಎವ್ರಿ ಸೆಕೆಂಡ್ ನಾವು ಏನೋ ಚಾಲೆಂಜಸ್ಸನ್ನು ಫೇಸ್ ಮಾಡಿದ್ವಿ. ಎಲ್ಲಿ ಸಹ ಸರೆಂಡರ್ ಆಗಲಿಲ್ಲ, ಎಲ್ಲಿ ಸಹ ಸತ್ಯ ಬಿಟ್ಟು ಹೊರಗಡೆ ಹೋಗಲಿಲ್ಲ, ಎಲ್ಲೂ ಸಹ ಸಾರ್ವಜನಿಕರಿಂದ ಸುಳ್ಳು ಹೇಳಲಿಕ್ಕೆ ಹೋಗಲಿಲ್ಲ. ಅದೇ ಈ ಒಂದು ಸಿಡಿ ಪ್ರಕರಣಕ್ಕೆ ಅಥವಾ ಸಿಡಿ ಪ್ರಕರಣದ ಕೇಸಿಗೆ ಸಿಕ್ಕಂಥ ಪ್ರಾಮುಖ್ಯತೆ. ಪ್ರಾಂಪ್ಟಾಗಿ ಮಾಧ್ಯಮ ಪ್ರಸಾರ ಮಾಡುತ್ತೋ ಎಲ್ಲ ಗೊತ್ತಿಲ್ಲ. ನಮ್ಮ ಫೇಸ್ಬುಕ್ಕಲ್ಲಿ ನಾವು ಕೂತ್ಕೊಂಡು ಆ ವಿಚಾರಗಳನ್ನು ಇಷ್ಟೆಷ್ಟು ಆಗುತ್ತೆ, ಎಲ್ಲೆಲ್ಲ ಆಗುತ್ತೆ ಅವುಗಳನ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀವಿ, ಪ್ರಾಮಾಣಿಕವಾಗಿ ಹಂಚ್ಕೊಂಡಿದ್ದೀವಿ. ಅದರಲ್ಲಿ ಯಾವುದೇ ಉಳಿಲಿಲ್ಲ. ಆಮೇಲೆ ಈ ಕೇಸ್ ಏನಾಗುತ್ತೆ ಮುಂದೆ ಅನ್ನೋದಕ್ಕೆ ನಮ್ಮ ಪ್ರಾಮಾಣಿಕವಾಗಿ ಇಲ್ಲಿವರೆಗೂ ತಗೊಂಬಂದು ನಿಲ್ಲಿಸಿದ್ವಿ. ಈ ಒಂದು ಪ್ರಾಮಾಣಿಕ ಹೋರಾಟದಲ್ಲಿ ಒಬ್ಬ ವಕೀಲನಾಗಿ, ಒಬ್ಬ ವ್ಯಕ್ತಿಯಾಗಿ, ಒಬ್ಬ ಜಗದೀಶ್ ಆಗಿ, ಒಬ್ಬ ತಂದೆಯಾಗಿ, ಯಾಕೆ ನನಗೂ ಮಗ ಇದ್ದಾನೆ, ಒಬ್ಬ ಗಂಡನಾಗಿ ನನಗೂ ಫ್ಯಾಮಿಲಿ ಇದೆ. ಓಕೆ, ಒಬ್ಬ ತಂದೆಯಾಗಿ, ಒಬ್ಬ ಗಂಡನಾಗಿ, ಒಬ್ಬ ಮಾನವನಾಗಿ ನನಗೆ ಆದಂಥ ಅನುಭವಗಳು ಹಲವು ಇಲ್ಲಿ. ಒಬ್ಬ ವಕೀಲನಾಗಿ ನಾನು ಫೇಸ್ ಮಾಡಿದಂಥ ಚಾಲೆಂಜ್, ಇಟ್ಸ್ ಅದು ಹೇಳಲಿಕ್ಕೆ ಆಗಲ್ಲ ಅಷ್ಟು ದೊಡ್ಡ ಚಾಲೆಂಜನ್ನು ಈ ಕೇಸಲ್ಲಿ ಫೇಸ್ ಮಾಡಿದೆ. ಎಲ್ಲಿ ಬಗ್ಲಿಲ್ಲ, ಎಲ್ಲಿ ತಗ್ಲಿಲ್ಲ, ಎಲ್ಲಿ ಬೆದರಲಿಲ್ಲ, ಎಲ್ಲೂ ಸಹ ಸರೆಂಡರ್ನ ಆಗ್ತೀನಿ ಅಂತ ಮನಸ್ಸಲ್ಲಿ ಆಗಲಿಲ್ಲ. ಏನು ಬೇಕಾದ್ರಾಗಲಿ ಅಂತ ನಿಂತೆ. ಆಗಿದ್ದು ಒಂದೇ, ಎಲ್ಲೋ ಒಂದು ಕಡೆ ಜನರಲ್ಲಿ ಬಂದಂಥ ನಂಬಿಕೆ, ಎಸ್ ವ್ಯಕ್ತಿಯಾಗಿದ್ದರೆ ಇಂಥ ವ್ಯಕ್ತಿಯಾಗಿ ಹುಟ್ಟಬೇಕು, ಇಂಥ ವ್ಯಕ್ತಿ ಒಬ್ಬ ವಕೀಲನಿದ್ದಾನ ಅನ್ನೋ ಒಂದಿತ್ತು, ನೋ ಡೌಟ್. ಅದರಲ್ಲಿ
ಏನು ಹೇಳ್ತಾರೆ, ಹೂ ಕೊಟ್ಟಾಗ ಮುಳ್ಳುನೂ ಸಹ ತಗೊಳ್ಬೇಕಾದಂತಹ ವಿಚಾರ ಬಂದಾಗ ಸಾಕಷ್ಟು ವದಂತಿಗಳು, ಸುಳ್ಳು ವಿಚಾರಗಳು, ಅಟ್ಯಾಕ್ಸ್ ನಮ್ಮಲ್ಲೇ ಆಯಿತು. ನನ್ನ ಕ್ಯಾರೆಕ್ಟರ್ ಬಗ್ಗೆ, ನನ್ನ ಹೋರಾಟಗಳ ಬಗ್ಗೆ, ನನ್ನ ಮೇಲೆ ಆಗದಂತಹ ಫಾಲ್ಸ್ ಕೇಸಸ್ ಬಗ್ಗೆ, ನನ್ನ ಮೇಲೆ ಮಾಡಿದಂತ ಅನ್ವಾಂಟೆಡ್ ಪೊಲೀಸರ ಒಂದು ಅಕ್ರಮದ ಬಗ್ಗೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಜನ ನನ್ನ ಅಟೆನ್ಷನ್ ಕೊಟ್ಟರು. ಗೊತ್ತಿಲ್ಲ ಏನಕ್ಕೆ ಕೊಟ್ಟರು ಅಂತ, ಐ ಡೋಂಟ್ ನೋ ವೈ ದೇ ಗೇವ್ ಅಟೆನ್ಷನ್, ಬಟ್ ದೇ ಗೇವ್ ಅಟೆನ್ಷನ್. ಯಾಕೆ ಕೊಟ್ಟರು ಅಂತ ನನಗೆ ಈಗಲೂ ಗೊತ್ತಾಗ್ತಿಲ್ಲ. ಯಾಕಂದರೆ ನಿಜವಾಗ್ಲೂ ಆ ಒಂದು ಸಾಧನೆ ಏನಂತೆ, ಮೋಸ್ಟ್ಲಿ ನನ್ನ ಮನಸ್ಸಲ್ಲಿದ್ದಂಥ ರೋದನೆ ಇವತ್ತು ಸಾಧನೆಯಾಗಿ ಜನರ ಮುಂದೆ ನಿಂತ್ಕೊಳ್ತು. ಇದೆಲ್ಲ ನನ್ನ ವಾಯ್ಸ್ ಹೇಗೆ ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ನನ್ನ ಪ್ರತಿಯೊಂದು ಮೂಮೆಂಟ್ ಅನ್ನು ಕ್ಯಾಪ್ಚರ್ ಮಾಡಿದಂಥ ಮಾಧ್ಯಮ, ಪ್ರತಿ ಸೆಕೆಂಡ್ ಮೂಮೆಂಟು ಕ್ಯಾಪ್ಚರ್ ಮಾಡಿದೆ. ಆ ಕ್ಯಾಪ್ಚರ್ ಮಾಡಿದಂಥ ತುಣುಕುಗಳಲ್ಲಿ ಬೆಸ್ಟ್ ತುಣುಕುಗಳನ್ನು ಜನರ ಮುಂದೆ ಪ್ರೆಸೆಂಟ್ ಮಾಡಿದ್ರು ಸಹ ಇದೆ ಮಾಧ್ಯಮನೇ. ರಿಯಲಿ ಹ್ಯಾಟ್ಸ್ ಆಫ್. ನನ್ನ ಉಗುಳ್ಕೊಂತ ಇಲ್ಲ, ಗೊತ್ತಿ ನನಗೆ ನನ್ನ ಬಾಡಿ ಲ್ಯಾಂಗ್ವೇಜ್ ಅದೇ ಥರ ಇದೆ, ನನ್ನ ಡ್ರೆಸ್ಸಿಂಗ್ ಸೆನ್ಸ್ ಆ ಥರ ಇದೆ, ನನಗೆ ಗೊತ್ತಿಲ್ಲ. ಅದನ್ನು ನನಗೆ ತೋರಿಸ್ಕೊಟ್ಟಂಥದ್ದು, ಕರ್ನಾಟಕ ಜನರಿಗೆ ಪರಿಚಯ ಮಾಡಿಕೊಂಡದ್ದು ಈ ಮಾಧ್ಯಮಗಳು, ಈ ಕ್ಯಾಮ್ರಾಗಳು, ಈ ಟಿವಿಗಳು, ಆಮೇಲೆ ಪ್ರೋತ್ಸಾಹ ಕೊಟ್ಟಂತ ನೀವೆಲ್ಲರೂ. ಅಪಾರ್ಟ್ ಫ್ರಮ್ ದ ನನಗೆ ಒಂದು ನನಗೊಂದು ಕಾಣದ ಕೈಗಳು ಸಹ ಇಲ್ಲಿ ನನ್ನ ಜೊತೆ ನಿಂತ್ಕೊಂಡಿದೆ. ಪ್ರಶ್ನೆ ಏನಪ್ಪ ಅಂತಂದ್ರೆ, ಯಾವ ಈ ಕಾಣದ ಕೈಗಳು? ಏನೂ ಅಲ್ಲ, ಕಾಣದ ಕೈಗಳು ಅಂತಂದ್ರೆ ನೀವೇ. ನೀವು ಯಾವ ನೋಡಿ, ಮಿಡ್ ನೈಟ್ ನನಗೆ ಲೈವ್ ಮಾಡ್ತಾ ಇದ್ದೀನಿ, 600-700 ಜನ ನೋಡ್ತಾ ಇದ್ರ, ನೀವೇ ಕಾಣದ ಕೈಗಳು. ನೀವು ನಿಮ್ಮ ಒಂದು ಪ್ರೇಯರ್ಸೆ ಈ ಒಂದು ಕೇಸಿನಲ್ಲಿ ವರ್ಕ್ ಆಯಿತು. ಜೊತೆಯಲ್ಲಿ ಸಣ್ಣ ಪುಟ್ಟ ಸಹಾಯಗಳು ಸಹ ನನಗೆ ಬಂತು. ಒಬ್ಬರು ಆಟೋ ಡ್ರೈವರು ನನಗೆ 10,000 ರೂ ಹಣವನ್ನು ಈ ಒಂದು ಕೇಸಿಗೆ ನೀವು ತಗೊಳ್ಳೇಬೇಕು ಅಂತ ತಂದು ನನಗೆ ಕೊಟ್ಟರು. ಆಮೇಲೆ ಸಾಕಷ್ಟು ನನಗೆ ಗೊತ್ತಿರೋರು 20-30,000 ಈ ರೀತಿ ತಂದು ನನಗೆ, ಯಾಕಂದರೆ ಇಷ್ಟು ಜನವರನ್ನು ಮೈಂಟೈನ್ ಮಾಡಬೇಕಾದ ಈ ಒಂದು ಟೀಮನ್ನು ಮೈಂಟೈನ್ ಮಾಡಬೇಕಾದ ಕೆಲಸದಲ್ಲಿ ಒಂದಷ್ಟು ಹಣದ ಸಹಾಯ 10, 20, 30 ಈ ರೀತಿ ಸಹಾಯಗಳು ಸಹ ತಂದು ಕೊಟ್ಟರು. ಅದನ್ನು ಸಹ ಈ ಒಂದು ಕೇಸಿಗೆ ಬಳಸ್ಕೊಂಡ್ವಿ ನಾವು. ನನ್ನದು ಸಹ ಸಾಕಷ್ಟು ಹಣ ಈ ಒಂದು ಕೇಸಿಗೆ ಖರ್ಚಾಯಿತು. ಏನೋ ಅದ್ರ ಬಗ್ಗೆ ಇನ್ನೊಂದು ಮಾತಿಲ್ಲ, ಬೇರೆ ವಿಚಾರ. ನನಗೆ ಸಣ್ಣ ಪುಟ್ಟ ಸಹಾಯ, ಹಣದ ಸಹಾಯ ಸಹ ಬಂದು ಕೊಟ್ಟರು. ಕಾರಣ ಏನಂತಂದ್ರೆ, ಅವರು ಈ ಒಂದು ಕೇಸಿನ ಮೇಲೆ ಇಟ್ಟಂತ ಕಾಳಜಿ ಏನಿದ್ದಿಲ್ಲ ಅದೇ ನಮಗೆ ಏನೋ ಐ ಥಿಂಕ್ ಎಲ್ಲರೂ ಹೇಳಿದಿಷ್ಟೇ. ಈಗಲೂ ಕೂಡ ಒಬ್ಬರ ಹತ್ರ ಮಾತಾಡಿದೆ ದಾವಣಗೆರೆಯಿಂದ, ಇಟ್ ಓಲ್ಡ್ ಒನ್ ಸಿಂಪಲ್ ಥಿಂಗ್ ಸರ್, ನಮಗೊತ್ತಿಲ್ಲ ಬಡವರಿಗೆ ನ್ಯಾಯ ಸಿಗ್ಬೋದು ಅಂತ ಒಂದೇ ಒಂದು ಏನೋ ಒಂದು ಒಂದು ಕನ್ಸನ್ನ ನೀವು ರುಜುವಾತು ಮಾಡಿದ್ದೀರಾ, ಆ್ಯಂಡ್ ಥ್ಯಾಂಕ್ಸ್ ಎ ಲಾಟ್. ನನಗೆ ಕಡಿಮೆ ಅಂದರೂ ಈ ಒಂದು 15 ದಿವಸದಲ್ಲಿ ನನಗೆ ಸುಮಾರು ಒಂದು 15-16,000 ಕಾಲ್ಸ್ ಬಂದಿರ್ಬೋದು. 1,000 ಜನ ಹತ್ರ ನಾನು ಮಾತಾಡಿರ್ಬೋದು, ಯಾಕಂದರೆ ಎಲ್ಲರಿತು ಫೋನಲ್ಲಿ ಮಾತಾಡೋಕ್ಕಲ್ಲ. ಈಗಲೂ ಅಷ್ಟೇ ನನ್ನ ಮೊಬೈಲಲ್ಲಿ ಸುಮಾರು 9,000 ವಾಟ್ಸಪ್ ಮೆಸೇಜ್ಗಳು ಪೆಂಡಿಂಗ್ ಇದೆ, ರಿಪ್ಲೈ ಮಾಡಲಿಕ್ಕಾಗಲಿಲ್ಲ. ಕಾರಣ ಎಷ್ಟೇನೆ, ಸಮಯದ ಅಭಾವ. ಜೊತೆಯಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ, ಜಗದೀಶ್ ಅವರು ಯಾಕೆ ಇಷ್ಟು ಟಫ್ ಆಗಿ ನಿಂತ್ಕೊಂಡ್ರು ಕೇಸಲ್ಲಿ? ನನಗೂ ಗೊತ್ತಿಲ್ಲ ಯಾಕೆ ಇಷ್ಟು ಟಫ್ ಆದೆ ಅಂತ. ಯಾರಿಗೂ ಮನಸ್ಸನ್ನು ನೋಯಿಸ್ಬೇಕು ಅನ್ನೋ ನನಗೆ ಯೋಚನೆ ಇಲ್ಲ, ಅಥವಾ ಯಾವುದೋ ಒಂದು ರಾಜಕೀಯದ ಲಾಭ ಪಡ್ಕೊಬೇಕು ಅನ್ನೋ ಒಂದು ನಂದು ನನಗೆ ಇವನ್ ಐ ಡೋಂಟ್ ಹ್ಯಾವ್ ದಟ್ ಆಲ್ ದೀಸ್ ಥಿಂಗ್ಸ್. ನನಗೆ ಕಾಣಿಸಿದೊಂದೇ, ಅಲ್ಲಿ ಒಂದು ಕಣ್ಣೀರಿತ್ತು, ಆ ಕಣ್ಣೀರನ್ನ ಒರೆಸಕ್ಕೆ ಒಂದು ಕೈ ಬೇಕಾಗಿತ್ತು, ಆ ಕೈ ನಾನಾದೆ. ಇಷ್ಟೇ ಸಿಂಪಲ್, ಇದರಲ್ಲಿ ಏನು ದೊಡ್ಡ ಸ್ಕೆ ಅನ್ನೋದು ಏನೂ ಇಲ್ಲ. ಒಬ್ಬ ಮನುಷ್ಯನಾಗಿ ಪ್ರತಿಯೊಬ್ಬರು ಮಾಡಬೇಕಾದಂಥ ಕೆಲಸ ನಾನು ಮಾಡಿದೆ, ಅದರಲ್ಲಿ ಏನು ಸ್ಪೆಷಾಲಿಟಿ ಇಲ್ಲ. ಪ್ರಶ್ನೆ ಏನಪ್ಪ ಅಂತಂದರೆ, ಯಾಕೆ ಜಗದೀಶ್ ಒಬ್ಬನೇ ಮಾಡಬೇಕು, ಬೇರೆಯವ್ರ ಕೈಲಿ ಯಾಕೆ ಇದನ್ನು ಮಾಡೋಕ್ಕಾಗಲ್ಲ, ಪ್ರಯತ್ನ ಆದರೂ ಪಡ್ಬೋದಲ್ಲ. ನನ್ನ ಒಂದೇ ರಿಕ್ವೆಸ್ಟ್ ಅಣ್ಣ ತಮ್ಮಂದ್ರೆ, ಐ ವಿಲ್ ನಾಟ್ ಟಾಕ್ ಫ್ರಮ್ ಟುಮಾರೋ, ಯಾಕಂದರೆ ನನಗೂ ಬೇರೆ ಬೇರೆ ಕೇಸ್ಗಳಿದೆ, ನನಗೂ ಬೇರೆ ಹ್ಯಾಂಡಲ್ ಮಾಡಬೇಕಂತೆ. ಅಟ್ ದ ಸೇಮ್ ಟೈಮ್ ಈ ಕೇಸಿನ ಒಟ್ಟು ಸಾರಾಂಶ ಇಷ್ಟೇನೇ, ಒಂದು ಕಣ್ಣಲ್ಲಿ ನೀರು ಬಂತು, ಆ ಕಣ್ಣೀರಿಗೆ ವರ್ಷಕ್ಕೆ ಕೈ ಇರಲಿಲ್ಲ, ನಾನು ಬೆಳ್ಳಾದೆ ಆ ಕೈ ಆದ ಅಷ್ಟು ಬಿಟ್ಟರೆ, ಮತ್ತೆ ಆ ಒಂದು ಭುಜಕ್ಕೆ ಸಪೋರ್ಟ್ ಮಾಡಲಿಕ್ಕೆ ನಾನು ನಿಂತ್ಕೊಂಡೆ. ಅದು ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು, ಅಥವಾ ಒಂದು ಸಂತ್ರಸ್ತೆ ಆಗಿರ್ಬೋದು, ಅಥವಾ ಒಂದು ದುಃಖಪಥ ಮನ ಆಗಿರ್ಬೋದು, ನಾನು ನಿಂತ್ಕೊಂಡೆ. ಸರಿನೋ ತಪ್ಪೋ ಬೇರೆ ವಿಚಾರ, ಅದಕ್ಕೆ ರಾಜಕೀಯ ಷಡ್ಯಂತ್ರ ಇತ್ತಲ್ಲೋ ಬೇರೆ ವಿಚಾರ. ಜೊತೆಯಲ್ಲಿ ನಾನು ಈ ಒಂದು ವಿಚಾರದಲ್ಲಿ ತುಂಬ ಗ್ರಾಸವ, ಯಾಕಂದರೆ ಜನರಿಗೆ ವಕೀಲರ ಬಗ್ಗೆ ಗೊತ್ತಿರಲಿಲ್ಲ, ಅವ್ರಿಗೆ ಪೊಲೀಸರ ಬಗ್ಗೆ ಗೊತ್ತಿತ್ತು. ಸಂಜೆ ರಾತ್ರಿ ನೋಡಿದ್ರು ಸೂಪರ್ ಕಾಪ್ ಅಂತ, ಬಟ್ ಇಲ್ಲೊಬ್ಬ ವಕೀಲ ಬಂದ, ಸೋ ಕಾಲ್ಡ್ ವಕೀಲ, ಸೋ ಕಾಲ್ಡ್ ಹೋರಾಟಗಾರ ಬಂದ. ಆ ಹೋರಾಟಗಾರ ವಕೀಲನ ಡೆಕೋರಮ್ಮನ ಜನ ಐಡೆಂಟಿಫೈ ಮಾಡಿದ್ರು. ನನಗೆ ಗೊತ್ತಿಲ್ಲ, ಒಂದು ಟೈಟಲ್ ಸಹ ಕೊಟ್ಬಿಟ್ರು ವಕೀಲ್ ಸಾಬ್ ಅಂತ. ಐ ಡೋಂಟ್ ನೋ ವೆದರ್ ಐ ಡಿಸರ್ವ್ ಐಟ್ ಅವ್ರ ನಾಟ್, ನನಗೆ ವೆದರ್ ಐ ಡಿಸರ್ವ್ ಐಟ್ ಅವ್ರ ಐ ಡೋಂಟ್ ನೋ, ಬಟ್ ಸ್ಟಿಲ್ ವಕೀಲ್ ಸಾಬ್ ಅನ್ನೋ ಒಂದು ಟೈಟಲ್ ಸಹ ಕೊಟ್ಟರು. ರಿಯಲಿ ನನಗೆ ಕೊಟ್ಟಂತ ಆ ಒಂದು ಜನರಿದ್ದಾರೆ ಅಥವಾ ಮಾಧ್ಯಮ ಇರ್ಬೋದಲ್ಲ, ರಿಯಲಿ ಹ್ಯಾಟ್ಸ್ ಆಫ್ ಟು ದೆಮ್. ಐ ಡೋಂಟ್ ನೋ ವೆದರ್ ಐ ಡಿಸರ್ವ್ ಇಟ್ ಅವ್ರ ನಾಟ್, ನನಗೆ ಆ ಯೋಗ್ಯತೆ ಇದೆಯೋ ಗೊತ್ತಿಲ್ಲ. ಬಟ್ ಪ್ರಾಮಾಣಿಕವಾಗಿ ಹೇಳ್ತೀನಿ,
ನಿಜವಾಗ್ಲೂ ಇವತ್ತು ನಾನೇನಾದ್ರೂ ಆ ಒಂದು ವಕೀಲರ ಗ್ಯಾಪ್ಗೆ ಏನಾದರೂ ನಾನು ಆ ಫಿಲ್ ಅನ್ನ ಮಾಡಿದ್ದೀನಿ ಅಂತಂದ್ರೆ ಇಟ್ ಈಸ್ ಮೈ ಎಫರ್ಟ್ಸ್. ಎಲ್ಲಾವುದು ಆದ್ಮೇಲೆ ನನ್ನ ದೂರವಾದ ಮಗ ಈ ಒಂದು ಎಂಟೈರ್ ಪ್ರಕರಣವನ್ನು ನೋಡ್ತಾ ಇದ್ದ. ಅಂಡ್ ಈ ವಾಸ್ ಅ ಲಿಟ್ರಲಿ ವಾಚಿಂಗ್ ಎವ್ರಿಥಿಂಗ್. ಅವನು ಇದನ್ನ ನೋಡ್ತಾ ಒಂದು ಕೂಗ್ ಸಹ ಬಂತು. ಅವನಿಗೆ 8 ವರ್ಷದಿಂದ ನನ್ನಿಂದ ದೂರವಾಗಿದ್ದ ಒಂದು ಕೂಗು ಸಹ ಅವನ ಜೊತೆ ಮಾತಾಡ್ತು. ಇಷ್ಟೆಲ್ಲ ಆದ್ಮೇಲೆ ಅರ್ಥ ಆಗಿತ್ತು ಏನು ಅಂತಂದ್ರೆ, ನಾನು ಮಾಡಿದಂತ ಕೆಲಸದಲ್ಲಿ ಪ್ರಾಮಾಣಿಕತೆ ಇದೆ. ಆ ಪ್ರಾಮಾಣಿಕತೆಯ ಒಂದು ಪಿಕ್ಚರ್ ನ ಜನರಿಗೆ ತೋರ್ಸಕ್ಕೆ ಇಷ್ಟಪಟ್ಟೆ. ಲಿಟ್ರಲಿ ಪೀಪಲ್ ಟೋಲ್ಡ್ ಇಟ್ ವಾಸ್ ಎ ಫಿಲಮ್, ಒಂದು ಸಣ್ಣ ಚಿತ್ರದ ತರ ಈ ಒಂದು ಎಂಟೈರ್ ಘಟನೆ ಜನರ ಮನಸ್ಸಲ್ಲಿ ಕೂತಿದೆ. ಕಾರಣ ಇಷ್ಟೇ, ಇದರಲ್ಲಿ ನಿಷ್ಠೆ ಇತ್ತು, ಯಾವುದೇ ರೀತಿಯ ಕಲ್ಮಶ ಇರಲಿಲ್ಲ. ಮುಂದೆ ಏನಾಗುತ್ತೆ ಅದು ಬೇರೆ ವಿಚಾರ. ಯಾಕಂದ್ರೆ ನಾನು ಭಗವಂತ ಅಲ್ಲ, ನನ್ನ ಭಾಗವಂತ ಅಲ್ಲ. ಯಾಕಂದ್ರೆ ನನ್ನ ಕೈಯಲ್ಲಿ ಇಷ್ಟ ಆಗುತ್ತೋ ಅಷ್ಟು ಅದನ್ನ ಮಾಡಿದ್ದೀನಿ. ಆಮೇಲೆ ನನಗೆ ಮಾಡಿರೋದಕ್ಕೆ ತುಂಬಾ ತೃಪ್ತಿ ಇದೆ. ಎಸ್ಪೆಷಲಿ ನನಗೆ ಪ್ರತಿ ಕ್ಷಣ ನನಗೆ ಮೆಸೇಜ್ ಹಾಕಿ, ಫೋನ್ ಹಾಕಿ, ವಾಟ್ಸಪ್ ಹಾಕಿ, ವಕೀಲರೇ, ಜಗದೀಶ್ರೇ ಏನೋ ಅಂತ ನನಗೆ ಸಹಾಯ ಮಾಡಿದಂಥ, ಮೆಸೇಜ್ ಆಗದಂಥ, ಪ್ರೋತ್ಸಾಹ ಕೊಟ್ಟಂಥ ನಿಮ್ಮೆಲ್ಲರಿಗೂ ನಾವು ಋಣಿಯಾಗಿರ್ತೀವಿ. ಇಂಥ ಎಷ್ಟೇ ಕೇಸ್ ಬಂದರೂ ಸಹ ನಾವು ದನಿಯನ್ನು ಎತ್ತುತ್ತೀವಿ. ಜೊತೆಯಲ್ಲಿ ಸಾಕಷ್ಟು ಜನ ಕ್ರಿಟಿಸಿಸಮ್ ಮಾಡಿದ್ರು, ಅವ್ರು ತಪ್ಪಲ್ಲ, ಅದು ಅವ್ರ ಕೆಲಸ. ಆಮೇಲೆ ಅಂಥ ಕ್ರಿಟಿಸಿಸಮ್ ಮಾಡೋ ಜನ ಇದ್ರೇನೆ ನಾವು ಸಹ ಎದ್ದು ನಿಲ್ಲೋದು. ಯಾಕಂದರೆ ನಮಗೆ ಎಚ್ಚರಿಕೆಯನ್ನು ಗಂಟೆಯನ್ನು ಕೊಟ್ಟೋದೆ ನಮ್ಮ ವಿರೋಧಿಗಳು, ನಮ್ಮನ್ನು ಹೀಯಾಳಿಸೋರು. ಸಾಕಷ್ಟು ಜನ ನನ್ನ ಹೀಯಾಳಿಸಿದ್ರು, ಬೇಜಾರಾಯಿತು ಮೂಮೆಂಟ್ಗೆ, ಬಟ್ ಆದರೆ ಎಲ್ಲೂ ಬಗ್ಗಲಿಲ್ಲ. ಸಾಕಷ್ಟು ಜನ ಕಿಂಡಲ್ ಮಾಡಿದ್ರು, ನಾನು ಬೇಜಾರು ಮಾಡಿಕೊಂಡಿಲ್ಲ. ಸಾಕಷ್ಟು ಜನ ಟ್ರೋಲ್ ಮಾಡಿದ್ರು, ನಾನು ಬೇಜಾರು ಮಾಡಿಕೊಂಡಿಲ್ಲ. ಒಂದೇ ಒಂದು ಜಾಗದಲ್ಲಿ ನೋವಾಯಿತು. ಯಾವಾಗ ಈ ಒಂದು ಕೇಸಿನ ವಿಚಾರದಲ್ಲಿ ನನ್ನ ಹೆಂಡತಿ ಮಗನ ಫೋಟೋ ಈ ಒಂದು ಟ್ರೋಲಿಂಗ್ ಪೇಜಲ್ಲಿ ಒಬ್ಬ ವ್ಯಕ್ತಿ ಆಗ್ತಾನೆ, ಅಲ್ಲಿ ನನ್ನ ಪ್ರಪಂಚನೇ ಒಡೆದೋದಂಗಾಯಿತು. ನಾನು ಎಲ್ಲಾವುದು ಹೇಳ್ತೀನಿ, ನಾನು ಏನು ಬೇಕಾದ್ರೆ ಸಹಿಸ್ಕೊತೀನಿ, ನನ್ನ ಮೇಲೆ ಏನು ಬೇಕಾದ್ರೆ ಅಟ್ಯಾಕ್ ಮಾಡಿ, ನನ್ನ ಫ್ಯಾಮಿಲಿ ಬಗ್ಗೆ ಯಾರಾದರೂ ಮಾತಾಡಿದ್ರೆ, ಟ್ರೋಲ್ ಮಾಡಿದ್ರೆ, ನೋವು ಅನುಭವಿಸ್ಬಿಟ್ರೆ, ಅವ್ರಿಗೇನೋ ನೋವು ಕೊಟ್ಟರೆ, ನಾನು ಜಗದೀಶನಾಗಲ್ಲ, ಬೇರೇನೋ ಆಗ್ತೀನಿ. ಅದೊಂದು ವಿಚಾರದಲ್ಲಿ ನನಗೆ ನನಗೆ ಏನೇನೋ ಅಂದರು. ನನ್ನ ಮೇಲೆ ಆದಂಥ ಅಟ್ಯಾಕ್ಸ್ ನೀವೆಲ್ಲ ನೋಡಿದ್ದೀರಾ. ಐ ಕ್ಯಾನ್ ಫರ್ಗಿವ್ ಎನಿಥಿಂಗ್, ನಾನು ಏನೇನು ಕೂಡ ಕ್ಷಮಿಸಬಲ್ಲೆ, ಬಟ್ ಒಂದೇ ಒಂದು ವಿಚಾರವನ್ನು ಕ್ಷಮಿಸಲ್ಲ ನಾನು. ಅದು ನನ್ನ ಫ್ಯಾಮಿಲಿ, ನನ್ನ ಮಗ, ನನ್ನ ಹೆಂಡತಿ, ಅವರ ಫೋಟೋವನ್ನು ಸಹ ಹಾಕಿ ಹೀಯಾಳಿಸಿದಂಥ ಈ ಒಂದು ಕೆಲ ಕ್ರಿಮಿ ಕೀಟಗಳಿಗೆ ನಾನು ಯಾವತ್ತೂ ಕ್ಷಮಿಸಲ್ಲ. ಐ ಕ್ಯಾನ್ ಫರ್ಗಿವ್ ಎನಿಥಿಂಗ್ ಬಟ್ ನಾಟ್ ವಾಟ್ ಡಿಡ್ ಇಟ್ ವಿತ್ ಮೈ ಫ್ಯಾಮಿಲಿ. ಯಾಕಂದರೆ ಈ ಒಂದು ಜಗದೀಶನ ಮುಖ ತೋರಿಸೋಕ್ಕೆ ಕಾರಣನೇ ನನಗೆ ಆದಂಥ ಸಂಕಟ. 2011 ನನ್ನ ಫ್ಯಾಮಿಲಿ ದೂರವಾದಾಗ ನನಗಾದಂಥ ಸಂಕಟವೇ ಇವತ್ತು ವಾಮಿಟ್ ಮಾಡಿದಂಥ ಹೋರಾಟ. ನಾನು ಈ ಒಂದು ಹೋರಾಟ ಏನಕ್ಕೆ ಮಾಡಿದೆ ಅಂತ ಗೊತ್ತಿರೋರಿಗೆ ಗೊತ್ತಾಗಿದೆ. ಬಿಕಾಸ್ ಐ ವಾಂಟೆಡ್ ಟು ಪ್ರೂವ್ ಸಮಥಿಂಗ್, ಐ ಹ್ಯಾವ್ ಪ್ರೂವ್ಡ್ ಇಟ್. ನಾನು ಏನೋ ಪ್ರೂವ್ ಮಾಡೋಕ್ಕಿದ್ದೆ, ನಾನು ಪ್ರೂವ್ ಮಾಡಿದ್ದೀನಿ. ಆಮೇಲೆ ಅದರಿಂದ ನನಗೇನೂ ಲಾಭ ಆಗಿಲ್ಲ. ಸ್ವಂತ ದುಡ್ಡನ್ನು ಕಾಸಿನ ಖರ್ಚು ಮಾಡಿಕೊಂಡು ನಾನು ಈ ಒಂದು ಹೋರಾಟವನ್ನು ಮಾಡಿದ್ದು. ಕೆಲವರು 10-20-30 ಸಾವಿರ ತಂದುಕೊಟ್ರು, ಅದು ಸಹ ಖರ್ಚಾಗಿ ಹೋಯಿತು. ಅದರಲ್ಲಿ ಯಾವುದೇ ಹುಳಿಲ್ಲ, ಯಾವುದೇ ಸುಳ್ಳಿಲ್ಲ. ಆದರೂ ಇಷ್ಟೆಲ್ಲ ಆದಮೇಲೆ ಸಮಾಜಕ್ಕೆ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವತ್ತೇ ಆಗಿರಲಿ ನಿಮ್ಮ ಕಣ್ಮುಂದೆ ಅನ್ಯಾಯ ನಡೆದಾಗ ಆ ದನಿ ಎತ್ತಿ, ಇಷ್ಟೇ ನಾನು ಕೇಳೋದು. ಯಾಕಂದರೆ ಪ್ರತಿಯೊಂದಕ್ಕೂ ಜಗದೀಶನೇ ಅಂತ ಅಂದ್ಕೊಳ್ಬಾರ್ದು. ಜಗದೀಶ ಎತ್ತಿದ್ದಾರೆ, ಅವರೊಂದು ಒಂದು ಒಂದು ಉದಾಹರಣೆಯನ್ನು ಸೆಟ್ ಮಾಡಿದ್ದಾರೆ. ನಾವುಗಳೂ ಸಹ ಆ ಉದಾಹರಣೆಯಿಂದ ನಡೀಬೇಕು, ಆ ಉದಾಹರಣೆಯನ್ನು ಮಾಡಬೇಕು ಅನ್ನೋ ಒಂದು ಪ್ರಯತ್ನ ಮಾಡಿ ಸಮಾಜ ಉದ್ಧಾರ ಆಗುತ್ತೆ. ಪ್ರತಿಯೊಂದಕ್ಕೂ ನನ್ನನ್ನು ಉತ್ತರ ಕೇಳಿದ್ರೆ, 6 ಕೋಟಿ ಜನ ಇರೋ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ನನಗೆ ಉತ್ತರ ಕೇಳಿದ್ರೆ ಎಲ್ಲರಿಗೂ ಉತ್ತರವನ್ನು ಕೊಡಲಿಕ್ಕಾಗಲ್ಲ, ಎಲ್ಲರಿಗೂ ಹೋರಾಟ ಮಾಡಲಿಕ್ಕಾಗಲ್ಲ. ಯಾರೋ ಒಬ್ಬರು ಆಗ್ತಾರೆ, ಸರ್ ಅಲ್ಲೆಲ್ಲೋ ಬೆಳಗಾಮಲಾಗಿದೆ, ಬನ್ನಿ ಹೋರಾಟ ಮಾಡಿ ಅಂತ. ಜಸ್ಟ್ ಇಮ್ಯಾಜಿನ್ ಮಾಡಿ, ನನಗೆ ನೀವು ಕರೆಯೋದು ಬದಲು ನೀವೇ ಒಂದು ಕೂಗನ್ನು ಎತ್ತಿದ್ರೆ ಆ ಕೂಗಿಗೆ ಬೇಕಾದ ಧನಿ ಆಗ್ತೀವಿ. ದಯಮಾಡಿ ಈ ಎಲ್ಲ ಪ್ರಸಂಗದಲ್ಲಿ ನೀವೆಲ್ಲ ಇದ್ದೀರಾ, ನೀವು ಯಾರೂ ಕೂಡ ದಡ್ಡರಲ್ಲ, ನಿಮಗೆಲ್ಲ ಸತ್ಯ ಗೊತ್ತಿದೆ. ಮುಂದೆ ಈ ಕೇಸು ಒಂದು ಒಳ್ಳೆ ಉನ್ನತ ಮಟ್ಟಕ್ಕೆ ಹೋಗಲಿ, ಆಕೆಯ ಜೀವನ ಸುರಕ್ಷಿತವಾಗಲಿ, ಆಕೆಗೆ ಒಂದು ಹೊಸ ಜೀವನ ಸಿಗಲಿ. ಇಲ್ಲಿ ಯಾರಿಗಾದರೂ ರಿಯಲೈಸ್ ಆಗಿದ್ರೆ, ತಪ್ಪು ಮಾಡಿದ್ದೀನಿ ನಾನು ತಪ್ಪು ಮಾಡಿದ್ದೀನಿ ನನಗೆ ರಿಯಲೈಸ್ ಆಗಿದೆ ಅಂತಂದ್ರೆ, ಭಗವಂತ ಅವರನ್ನ ಕ್ಷಮಿಸಲಿ. ಮುಂದೊಂದು ದಿನ ಅವರು ತಪ್ಪು ಮಾಡದೆ ನಡ್ಕೊಳ್ಳಿ. ನೋಡ್ರಿ, ತಪ್ಪೆಲ್ಲರೂ ಮಾಡ್ತಾರೆ. ನಡೆಯೋ ಕಾಲು ಎಡುವ ಸಹಜ, ಓಕೆ. ಆಮೇಲೆ ದುಡಿಯ ಕೈಗೆ ಕಷ್ಟ ಆಗೋದು ಸಹಜ, ಬಟ್ ಆದರೆ
ಮಾಡಿದ ತಪ್ಪನ್ನು ಮತ್ತೊಮ್ಮೆ ಮಾಡದೆ ಜೀವನ ನಡೆಸೋದಿದೆಯಲ್ಲ ಅದು ತುಂಬ ಮುಖ್ಯ. ಲೂಟಿಕೋರರನ್ನ ನೋಡಿದ್ದೀವಿ, ಭ್ರಷ್ಟಾಚಾರಿಗಳನ್ನು ನೋಡಿದ್ದೀವಿ, ಅತ್ಯಾಚಾರಿಗಳನ್ನ ನೋಡಿದ್ದೀವಿ, ನಮಕರಾಮಗಳನ್ನು ನೋಡಿದ್ದೀವಿ, ಎಲ್ಲಾವುದು ಬಿಟ್ಟಾಕಣ. ಇವತ್ತೊಬ್ಬ ಸತ್ಯವಾಗಿ ನಡೆದಂತಹ ವ್ಯಕ್ತಿನೂ ಸಹ ನೋಡಿದ್ದೀವಿ, ಅದು ನೀವು ಕೊಟ್ಟಂತ ವ್ಯಕ್ತಿ, ಅದೇ ಬೇರೆ ಯಾರೂ ಅಲ್ಲ ಈ ಜಗದೀಶ. ಬಟ್ ಅಲ್ಟಿಮೇಟ್ಲಿ ಏನೇ ಇರ್ಬೋದು, ಮಾಧ್ಯಮ ಸಹ ನಮ್ಮ 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 ಜೊತೆಯಲ್ಲಿ ಸಾಕಷ್ಟು ಜೊತೆಯಲ್ಲಿ ನಿಂತ್ಕೊಳ್ತು. ಈ ಒಂದು ತಾರ್ಕಿಕ ಹಂತಕ್ಕೆ ಒಂದು ಒಂದು ಮಟ್ಟಕ್ಕೆ ಈ ಕೇಸ್ ಬಂದು ನಿಂತಿದೆ. ಮುಂದೆ ಅದರ ಪಾಡಗದು ಸರ್ಕಾರದ ಪ್ರಾಸಿಕ್ಯೂಟರ್ ನಡ್ಕೊಂಡು ಹೋಗ್ತಾರೆ. ನಮ್ಮ ಹೆಚ್ಚಿನ ಒಂದು ಪಾತ್ರ ಈ ಒಂದು ಕೇಸಲ್ಲಿ ಇರೋದಿಲ್ಲ. ಫ್ರಮ್ ಟುಮಾರೋ ಈ ಒಂದು ಕೇಸಿನಲ್ಲಿ ನಮ್ಮ ಹೆಚ್ಚಿನ ಏನು ಪಾತ್ರ, ಒಂದು ಮಾನಿಟರ್ ಮಾಡ್ಬೋದು ಬಿಟ್ರೆ ಬೇರೆ ಯಾವುದೂ ಇರಲ್ಲ. ಯಾಕಂದ್ರೆ ಸರ್ಕಾರದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಈ ಕೇಸನ್ನ ಹ್ಯಾಂಡಲ್ ಮಾಡ್ತಾರೆ, ಮುಂದೆ ಅದು ತನ್ನದೇ ಆದಂತ ಆಡಿ ನಡೆದೋಗುತ್ತೆ. ಜೊತೆಯಲ್ಲಿ ಅಲ್ಲಿ ನಡೀಬೇಕಾದಂತ ಎಲ್ಲ ಅದು ಮಾಜರ್ ಆಗಿರ್ಬೋದು 161 ಎಲ್ಲಾ ಕೆಲಸಗಳನ್ನ ಮುಗಿಸಿದ್ದೀವಿ. ಒಂದು 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 ಮಟ್ಟಕ್ಕೆ ಇದು ಗಟ್ಟಿಯಾಗಿ ನಿಂತಿದೆ. ಮುಂದೆ ಅದರದೇ ಆದಂತ ಹಣೆ ಬರ ಇರುತ್ತೆ. ಸರ್ಕಾರಿ ವಕೀಲರು ಅದನ್ನು ನಡೆಸ್ಕೊಂಡು ಹೋಗ್ತಾರೆ, ಆಕೆ ಇರ್ತಾರೆ. ಜೊತೆಯಲ್ಲಿ ಏನಾದರೂ ಅವಶ್ಯಕತೆ ಇದ್ದಾಗ ಮಾತ್ರ ನಾವು ಇರ್ತೀವಿ ಅಂತ ಈ ಮೂಲಕ ಹೇಳುತ್ತಾ ಈ ಒಂದು ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ ಇಷ್ಟೇ, ದಟ್ಸ್ ಆಲ್, ನಥಿಂಗ್ ಎಲ್ಸ್. ಯಾಕೋ ಮನಸ್ಸಲ್ಲಿ ಅದನ್ನ ಹೇಳ್ಬೇಕು ಅನ್ನಿಸ್ತು. ದಯಮಾಡಿ ನಿಮ್ಮೆಲ್ಲರಿಗೂ ನಿದ್ದೆ ಕೆಡಿಸಿದ್ರೆ ದಯಮಾಡಿ ಕ್ಷಮಿಸಿ. ಅಕಸ್ಮಾತ್ ನಾನು ಮಾಧ್ಯಮಗಳ ಮುಂದೆ ಯಾರಿಗಾದರೂ ಒಂದು ಗಟ್ಟಿ ಕೂಗಿನಿಂದ ಕೇಳಿದ್ರೆ ಅದನ್ನ ಅದು ನನ್ನ ಕೂಗಲ್ಲ, ಅದು ಸಾಮಾನ್ಯ ಜನರ ಕೂಗು. ಈ ದೇಶದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಅವನೇ ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಈಸ್ ಅ ಕಿಂಗ್. ಒಬ್ಬ ಸಾಮಾನ್ಯ ಮನುಷ್ಯ ಮನಸ್ಸು ಮಾಡಿದ್ರೆ, ಒಬ್ಬ ಸಾಮಾನ್ಯ ವಕೀಲ ಮನಸ್ಸು ಮಾಡಿದ್ರೆ ಯಾವ ಮಟ್ಟಕ್ಕೆ ಬದಲಾವಣೆಯನ್ನು ತರಬಹುದು ಅವನ ಶಕ್ತಿಯಿಂದ. ನೋ ಡೌಟ್ ಅಟ್ಯಾಕ್ಸ್ ಆಗುತ್ತೆ, ಪರ್ಸನಲ್ ಅಟ್ಯಾಕ್ಸ್ ಆಗುತ್ತೆ, ಅವ್ರ ಮೈ ಮೇಲೆ ಬೀಳ್ತಾರೆ, ನೋ ಡೌಟು. ಅದನ್ನು ತಡೆದುಕೊಳ್ಳುವಂಥ ಶಕ್ತಿ ನಿಮ್ಮಲ್ಲಿದ್ದರೆ ಒಂದು ದೊಡ್ಡ ಬದಲಾವಣೆಯನ್ನು ತರಬಹುದು, ಜನರ ಮನಸ್ಸಿನಲ್ಲಿ ಉಳಿಬಹುದು ಅನ್ನೋದನ್ನು ಈ ಒಂದು ಹೋರಾಟ ನಮಗೆ ನಿಮಗೆ ಎಲ್ಲರಿಗೂ ಒಂದು ಪಾಠವಾಗಿ ಕಲಿಸ್ಕೊಟ್ಟಿದೆ. ನನ್ನ ಜೊತೆಯಲ್ಲಿ ನಿಂತ್ಕೊಂಡಂಥ ಪ್ರತಿಯೊಬ್ಬರಿಗೂ ಆಮೇಲೆ ಇದು ಈ ಒಂದು ಹೋರಾಟ ನಡೀತಾ ಇರ್ತದೆ. ಕೈಲಾದಾಗ ಈ ಹೋರಾಟಗಳನ್ನು ಸಾಕಷ್ಟು ಜನ ನಮ್ಮನ್ನ ಸರ್ ಮಾಡೋ ಕೆಲಸ ಇಲ್ವಾ ನಿಮಗೆ, ಕೇಸ್ ಗೀಸ್ ಇಲ್ಲ ಅಂತ ಕೇಳಿದ್ರು. ನನಗೆ ಸಾಕಷ್ಟು ಕೇಸ್ಗಳು ಇದೆ, ಹಂಗಂತ ನನಗೇನು ಮಾಡೋಕ್ಕೆ ಕೆಲಸ ಇಲ್ಲ ಅಂತಲ್ಲ, ಮಾಡೋಕ್ಕೆ ಕೆಲಸನೂ ಇದೆ. ಬಟ್ ಆದರೂ ಸಹ ಈ ಕೇಸಿನಲ್ಲಿ ನನ್ನ ಪಾತ್ರವನ್ನು ನಿಷ್ಕಲ್ಮಶವಾಗಿ ವಹಿಸಿದ್ದೇನೆ, ಮತ್ತು ಆ ಪಾತ್ರಕ್ಕೆ ಜೀವ ತುಂಬಿದ್ದೇನೆ. ಒಂದು ಸಮಯದಲ್ಲಿ ಏನೋ ಎಲೆಕ್ಷನ್ ಕಮಿಷನ್ ಅಂದರೆ ಗೊತ್ತಿರಲಿಲ್ಲ, ಬಟ್ ಆದರೆ ನಮಗೆ ಗೊತ್ತಾಗಿದ್ದು ಟಿ ಎನ್ ಶೇಷನ್ ಅವರು ಬಂದಾಗ ಎಲೆಕ್ಷನ್ ಕಮಿಷನ್ ಅಂತ ಗೊತ್ತಾಯಿತು. ಅಂದರೆ ಎಲೆಕ್ಷನ್ ಕಮಿಷನ್ ಇದೆ ಅಂತ ಗೊತ್ತಾಯಿತು. ಕರ್ನಾಟಕ ಲೋಕಾಯುಕ್ತದಿಂದ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ. ಆ ಒಂದು ಕರ್ನಾಟಕ ಲೋಕಾಯುಕ್ತ ಸ್ಥಾನಕ್ಕೆ ವೆಂಕಟಾಚಲಯ್ಯವರು ಬಂದಾಗ ಆ ಕರ್ನಾಟಕ ಲೋಕಾಯುಕ್ತ ಎಷ್ಟು ಪವರ್ಫುಲ್ ಅಂತ ಗೊತ್ತಾಯಿತು. ಅದೇ ಕರ್ನಾಟಕ ಲೋಕಾಯುಕ್ತದ ಚೇರಲ್ಲಿ ಡಾಕ್ಟರ್ ಸಂತೋಷ್ ಹೆಗ್ಡೆ ಅವರು ಕೂತ್ಕೊಂಡು, ಜಸ್ಟಿಸ್ ಸಂತೋಷ್ ಹೆಗ್ಡೆ ಕೂತ್ಕೊಂಡಾಗ ಆ ಒಂದು ಬಳ್ಳಾರಿಯ ಏನು ಗಣಿ ಮಾಫಿಯಾದ ಬಗ್ಗೆ ಹೋರಾಟ ಮಾಡಿದಾಗ ಕರ್ನಾಟಕದ ಲೋಕಾಯುಕ್ತದ ಒಂದು ಶಕ್ತಿಯನ್ನ ಈ ಒಂದು ಕರ್ನಾಟಕದ ಜನರಿಗೆ ತಿಳಿಸ್ಕೊಡ್ತು. ಅದೇ ರೀತಿ ಈ ಒಂದು ವಕೀಲ ಅನ್ನೋ ವೃತ್ತಿಗೆ ತಕ್ಕ ಮಟ್ಟಿಗೆ ಒಂದು ಒಂದು ಇಮೇಜ್ ಅನ್ನ ಡೆವಲಪ್ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ವಿ. ಅದರಲ್ಲ ನಿಮ್ಮೆಲ್ಲ ಪಾತ್ರ ಇರುತ್ತೆ ಅಂತ ಈ ಮೂಲಕ ಹೇಳುತ್ತಾ ಈ ಲೈವ್ ನ ಮುಗಿಸ್ತಾ ಇದ್ದೀನಿ ಸರ್. ಅಂಡ್ ಈ ನಮ್ದು ಹೇಳ್ತಾನೆ, ನಮ್ಮ ಪಾತ್ರವನ್ನ ನಿರ್ಭೀತಿಯಿಂದ ಯಾವುದೇ ಒಂದು ಗೋಜಿಲ್ಲದೆ ನಿರ್ವಹಿಸಿದೀವಿ. ನಾಳೆಯಿಂದ ಈ ಒಂದು ಕೇಸಿನಲ್ಲಿ ನಮ್ಮ ಒಂದು ಇನ್ವಾಲ್ವ್ಮೆಂಟ್ ಕಡಿಮೆ ಇರ್ತದೆ, ಅಷ್ಟು ಬಿಟ್ಟರೆ ಈ ಒಂದು ಕೇಸು ಒಂದು ಒಳ್ಳೆ ಮಟ್ಟಕ್ಕೆ ಬಂದು ನಿಂತಿದೆ. ಮುಂದಿನ ಎಲ್ಲ ಕಾರ್ಯಕ್ರಮಗಳನ್ನು ಸರ್ಕಾರ ಮಾಡಬೇಕಾಗತ್ತೆ, ಸರ್ಕಾರಿ ವಕೀಲರು ಮಾಡಬೇಕಾಗುತ್ತೆ, ಸ್ಪೆಷಲ್ ಪಬ್ಲಿಕ್ ಹೌಸ್ ಕೊಂಡಕ್ಕಾಗುತ್ತೆ, ನ್ಯಾಯಾಲಯದ ಒಂದು ಒಡಿಲಿರ್ತದೆ. ಜೊತೆಯಲ್ಲಿ ಹೈಕೋರ್ಟಲ್ಲಿ ಮ್ಯಾಟರ್ ಇರೋದ್ರಿಂದ ಹೆಚ್ಚಿನ ವಿಚಾರಗಳನ್ನು ಮಾತಾಡಲಿಕ್ಕಾಗಲ್ಲ. ಈ ಒಂದು ಕಾರ್ಯದಲ್ಲಿ ನನಗೆ ತುಂಬ ಸಹಾಯ ಮಾಡಿದಂಥ ವ್ಯಕ್ತಿಗಳೆಲ್ಲರಿಗೂ ನಮ್ಮ ನಮಗಳನ್ನು ತಿಳಿಸುತ್ತಾ, ಎಸ್ಪೆಷಲಿ ಐ ಥ್ಯಾಂಕ್ ಮೈ ಹೈಕೋರ್ಟ್ ಮತ್ತು ಲೋವರ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಸ್, ಅಲ್ಲಿರುವಂಥ ನಮ್ಮ ಹೈಕೋರ್ಟು ಮತ್ತು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ. ಜೊತೆಯಲ್ಲಿ ನನಗೂ ಕೆಲವು ವಕೀಲರ ಬಗ್ಗೆ ನಾನೇನಾದರೂ ಸ್ವಲ್ಪ ಕಾರವಾಗಿ ಮಾತಾಡ್ಬೋದು. ಅದರ್ವೈಸ್ 99.99% ಆಫ್ ದ ವಕೀಲರು ನನಗೆ ಅವರ ಒಂದು ಕಾಂಟ್ರಿಬ್ಯೂಷನ್ ತುಂಬ ಇದೆ. ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಎಸ್ಪೆಷಲಿ ಏನೋ ಐ ಥಿಂಕ್ ಏನೋ ಅಡ್ವೊಕೇಟ್ಸ್ ಫೆಟರ್ನಿಟಿ, ನೀವಿಲ್ಲದೆ ಈ ಒಂದು ಕಾರ್ಯ ಸಾಧ್ಯವಿರಲಿಲ್ಲ. ನಾನು ನಿಮ್ಮೆಲ್ಲರಿಗಿಂತ ಚಿಕ್ಕವನು ಅನುಭವದಲ್ಲಿ. ನಂದು ಹಾರ್ಡ್ಲಿ ಪ್ರಾಕ್ಟೀಸಿಂಗು 4-5 ವರ್ಷ, ಬಟ್ ಆದರೂ ಸಹ ಈ ಒಂದು ಕಾರ್ಯ ಮಾಡೋದಲ್ಲಿ ನಿಮ್ಮೆಲ್ಲರ ಸಹಾಯ ನನಗೆ ಸಿಕ್ಕಿದೆ. ಐ ಥ್ಯಾಂಕ್ ಆಲ್ ದ ಅಡ್ವೊಕೇಟ್ಸ್ ಇನ್ ಬೆಂಗಳೂರಿನಲ್ಲಿರುವಂಥ ಎಂಟೈರ್ ಅಡ್ವೊಕೇಟ್ಸ್ ಫೆಟರ್ನಿಗೆ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಾ, ಅಡ್ವೊಕೇಟ್ ಅಸೋಸಿಯೇಷನ್ಗೆ ಧನ್ಯವಾದಗಳನ್ನು ತಿಳಿಸುತ್ತಾ,
ಜೊತೆನಲ್ಲಿ ಯಾರಿಗಾದರೂ ನಾನು ಖಾರವಾಗಿ ಮಾತಾಡಿದರೆ ಅದು ಒಂದು ಪರಿಸ್ಥಿತಿ ಬಿಟ್ಟು ಬೇರೆ ಯಾವುದೂ ನಾನು ಅವ್ರ ಮೇಲೆ ಯಾವುದೇ ಆರೋಪ ಮಾಡೋಕ್ಕೆ ನನಗೆ ಮನಸ್ಸಿರಲಿಲ್ಲ ಅಂತ ಈ ಮೂಲಕ ಹೇಳುತ್ತಾ ಫೈನಲಿ ಜನರ ಇದೇ ರೀತಿ ಸಹಾಯ ನನಗೆ ಮುಂದೆ ಕೊಡ್ತಾ ಇರಿ, ನಾನು ನಿಮ್ಮ ಜೊತೆ ಇರ್ತೀನಿ, ನಿಮ್ಮ ದನಿಯಾಗಿರ್ತೀನಿ, ಸ್ಪಷ್ಟವಾಗಿರ್ತೀನಿ, ಆಮೇಲೆ ಪವಿತ್ರವಾಗಿ ಹೋರಾಟ ಮಾಡೋ ಒಂದು ದಾರಿಯನ್ನು ಹುಡುಕೊಂತೀನಿ ಅಂತ ಹೇಳುತ್ತಾ ಈಗಲೂ ಸಹ ಪವಿತ್ರವಾಗಿದ್ದೇವೆ ಅಂತ ಹೇಳ್ತಾ ಈ ಲೈವ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್. ಗುಡ್ ನೈಟ್. ಸೀ ಯು ಆಲ್.